ಸ್ಟಾರ್ ಸಂತೋಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಪತ್ನಿ ಮಾನಸ ಬಗ್ಗೆ ಇತರ ಸ್ಪರ್ಧೆಗಳ ಜೊತೆ ಚರ್ಚೆ ಮಾಡಿದ್ದಾರೆ ನನ್ನ ಹೆಂಡತಿಗೆ ನಾನು ಏನೂ ಕೊಡಿಸಲ್ಲ ಯಾವಾಗಲೂ ಯಾಮರಿಸುತ್ತೇನೆ ಎಂದು ಸಂತೋಷ್ ಅವರು ಹೇಳಿದ್ದಾರೆ ಅವಳು ಬಟ್ಟೆ ಕೊಡಿಸು ಅಂದಾಗ ಹಣ ಇಲ್ಲ ಆ ಸಮಸ್ಯೆ ಈ ಸಮಸ್ಯೆ ಅಂತ ಅವಳಿಗೆ ಸುಳ್ಳು ಹೇಳ್ತೀನಿ ಎಂದಿದ್ದಾರೆ ಮಾನಸಾ ಪತಿ ಸಂತೋಷ್ ಬಿಗ್ ಬಾಸ್ ಶೋ ಬರುವ ಹಿಂದಿನ ದಿನ ನಾನು ನನ್ನ ಪತ್ನಿ ಮಾನಸಗೆ ಹೊಸ ಸ್ಕೂಟಿ ಕೊಡಿಸಿದ್ದೇನೆ ಎಂದು ಸಂತೋಷ್ ಹೇಳಿದ್ದಾರೆ ಹೊಸ ಬೈಕ್ ಆಗಿದ್ದರಿಂದ ಅವಳು ಹೇಗೆ ಬೈಕ್ ಹೊಡಿಸುತ್ತಾಳೋ ಏನೋ ಎಂದು ಸಂತೋಷ್ ಅವರು ಆತಂಕ ಆಗಿದ್ದಾರಂತೆ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ಅಂದಾಗ ನನಗೋಸ್ಕರ ಅವಳು ತುಂಬಾ ಶಾಪಿಂಗ್ ಮಾಡಿದಳು ಆದರೆ ಅವಳಿಗೆ ನಾನು ಏನೂ ಕೊಡಿಸಿಲ್ಲ ಅಂತ ಸಂತು ಹೇಳಿದ್ದಾರೆ ಬಟ್ಟೆ ತಗೋ ಅಂದ್ರೂ ಅವಳು ತೆಗೆದುಕೊಳ್ಳಲ್ಲ ಹೋದ ಮೇಲೆ ಅವಳಿಗೆ ಕೊಡಿಸಬೇಕು ಎಂದು ಸಂತೋಷ್ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಕೂಡಲೇ ಅವಳನ್ನ ಕೆರೆ ಹತ್ತಿರ ಕರೆದುಕೊಂಡು ಹೋಗ್ತೀನಿ ಅಂತ ಸಂತು ಅವರು ಕಾಮಿಡಿ ಮಾಡಿದ್ದಾರೆ ನಿಮ್ಮ ಹೆಂಡತಿಯನ್ನ ಮೋಲ್ಗೆ ಕರೆದುಕೊಂಡು ಹೋಗಿ ಅಲ್ಲಿನ ವಸ್ತು ಇಷ್ಟ ಆಗಿಲ್ಲ ಅಂದ್ರೆ ಸುಮ್ಮನೆ ನೋಡೋಕೆ ಕರೆದುಕೊಂಡು ಹೋಗಿ ಎಂದು ನಮ್ರತಾ ಗೌಡ ಅವರು ಸಂತುಗೆ ಸಲಹೆ ನೀಡಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತು ಮನೆಯಿಂದ ಹೊರಗಡೆ ಹೋದ ಕೂಡಲೇ ಸಂತೋಷ್ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು